बल्लारी उपचुनावणेयल्लि यडियूरप्प हवा निन्ने ताने प्रचारद अखाडक्के धुमुकिद्द यडियूरप्प इवत्तु पक्षद कचेरियल्लि सुद्दिगोष्ठि नडेसि श्रीरामुलु अवरन्न तीव्र तराटेगे तेगेदुकोंड्रु श्रीरामुलुगे संपूर्ण स्वातंत्र्य कोट्टिद्दु तप्पायितु इष्टु दिन बल्लारियल्लि गूंडागिरि इत्तु बिजेपि मुगिस्तेवे अंदवरु यारु उळियल्ल एंदु रामुलु विरुद्ध केंडामंडलवागि मातादिद्रु सरकार बीळुत्ते अन्नोदु हगलु गनसु बल्लारि एम्मेल्येगळु नम्मोंदिगिद्दारे बल्लारियल्लि बिजेपि गेलुवु निश्चित अंद्रु शांति प्रियर सज्जन सभे प्रश्न केळोदागली तोंदरे माडोदागली सायंकाल मध्यम स्ने निजक्कू नडवड़के बे नान मार होने अदी नान अभिनंद सल्ते इंत क्षेत्र गुंडागिरि इवर वन दुरुपयोग सवारी प्रवृत्ति ऐन कोने श्रीरामुलवर यडियूरप्पन निरीक्षे नन बे मतना अंत ಶ್ರೀರಾಮುಲು ಕೆಳಕ್ಕೆ ಇಚ್ಛೆ ಪಡತಾನೆ ಯಡಿಯೂರಪ್ಪ ಸದಾನಂದ ಗೌಡರ ಅಂತ ಮೆರವಣಿಗೆ ನಡೆಸಿ ಅಡ್ಡ ಬರುವಂತ ಧೈರ್ಯ ಮಾಡಿದ್ರಲ್ಲ ನೀವು ಇದು ಗುಂಡಾಗಿರಿಯ ಪರಮಾವಧಿ ಅಲ್ವೇನು ಇದಕ್ಕೆ ಹೇಳ್ತೀರಾ ಶ್ರೀರಾಮುಲು ಅವರೇ ನಿಮ್ಮ ಹೆಸರು ಹೇಳಕ್ಕೆ ನಾವು ಸಿದ್ಧ ಇರಲಿಲ್ಲ ಶಾಂತ ರೀತಿಯಿಂದ ಚುನಾವಣೆ ನಡೆಸಬೇಕು ಅಂತ ಬಂದವನು ನಾನು ಈಗಲೂ ನಾವು ಶಾಂತ ರೀತಿಯಲ್ಲಿ ಚುನಾವಣೆ ನಡೆಸುತ್ತೇವೆ ಕಾನೂನು ಕೈಗೆ ತಗೊಳ್ಳುವಂತದ್ದು ಗುಂಡಾಗಿರಿ ಮಾಡುವಂತದ್ದು ಇದನ್ನ ಸಹಿಸಕಾಗೋದಿಲ್ಲ ಅನ್ನೋ ಎಚ್ಚರಿಕೆ ನಾವು ಕೊಡ್ತೇನೆ ಈಗಲಾದರೂ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಹಿತದೃಷ್ಟಿಯಿಂದ ಅನ್ನೋ ಹಿತವಾದ ಮಾತನ್ನ ನನ್ನ ಮಾಜಿ ಸ್ನೇಹಿತರಾದಂತ ಶ್ರೀರಾಮನವರಿಗೆ ಸಂದರ್ಭದಲ್ಲಿ ಕೂಡ ಕಿಚ್ಚಬಿಡ್ತಾನೆ ಮುಂದೇನು ಸ್ನೇಹಿತರು ಅಕ್ರಮ ಗಣಿಗಾರಿಕೆಗೆ ಕುಮ್ಮಕ್ಕು ನೀಡಿದ್ದು ಕಾಂಗ್ರೆಸ್ ಬಿಜೆಪಿ ಸರ್ಕಾರದಲ್ಲಿ ಹಣಕಾಸು ಪರಿಸ್ಥಿತಿ ಉತ್ತಮವಾಗಿದೆ ಪ್ರತಿಪಕ್ಷಗಳು ಬಾಯಿಗೆ ಬಂದಂತೆ ಮಾತಾಡ್ತಿವೆ ಅಂತ ಯಡಿಯೂರಪ್ಪ ಕಿಡಿಕಾರಿದ್ರು ನಾನು ಭ್ರಷ್ಟನಲ್ಲ ಯಾವ ತಪ್ಪು ಮಾಡಿಲ್ಲ ಇದೆಲ್ಲ ಕಾಂಗ್ರೆಸ್ ಪಿತೋರಿ ಪ್ರತಿಪಕ್ಷಗಳಿಗೆ ಹೆದರಿ ಸಮ್ಮನೆ ಮನೆಯಲ್ಲಿ ಕೂರಲ್ಲ ಇನ್ನು 20 ವರ್ಷ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವರು ಭಾರತ ಜನತಾ ಪಾರ್ಟಿ 5 ವರ್ಷ ಪೂರ್ಣ ಮಾಡಿದ್ರೆ ನಾವು ಸರ್ವನಾಶ ಆಗ್ತೀವಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ರೀತಿ ಆರೋಪಗಳನ್ನು ಮಾಡ್ಕೊಂಡು ಬಂದ್ರಿ ನೀವು ದೇವೇಗೌಡರು ಹೇಳಿದ್ರು ಯಡಿಯೂರಪ್ಪನ ಪರಸೋದೇ ನನ್ನ ಮೂಲ ಉದ್ದೇಶ ಅಂತ ಹೇಳಿ ಆಯ್ತು ಹೋದ ಮೇಲೆ ಯಾರು ಹೆಸರು ಹೇಳ್ತಿದ್ದಾರೆ ಸ್ವಾಮಿ ಇಲ್ಲಿ ಕುಂತಿರೋ ಮಾಧ್ಯಮದ ಸ್ನೇಹಿತರು ಹೇಳ್ತೇನೆ ನಾನು ಜೈಲಿಗೆ ಹೋಗಿ ಬಂದಾಯ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯ್ತು ಎಲ್ಲರ ಬಾಯಿಗೆ ಬರೋದು ಇವತ್ತು ಒಂದೇ ಹೆಸರು ಯಡಿಯೂರಪ್ಪ 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 ಯಡಿಯೂರಪ್ಪನ ಮುಗಿಸ್ಬಿಟ್ರೆ ನಾವು ನೆಮ್ಮದಿಯಿಂದ ಇರಬಹುದು ಅಂತ ತಿಳ್ಕೊಂಡಿದ್ದಾರೆ ಸ್ವಾಮಿ ಇನ್ನೊಂದು 20 ವರ್ಷ ರಾಜಕಾರಣ ಮಾಡ್ತೇನೆ ನಾನು ದೊಣ್ಣೆ ಊರ್ಕೊಂಡು ಓಡಾಡ್ತೇನೆ ಸ್ವಾಮಿ ನಿಮ್ಮನ್ನ ಯಾವ ಸ್ಥಾನಕ್ಕೆ ತಳ್ಳಿಸಬೇಕು ನೀವು ಯಾವ ತುದಿಗೆ ಮುಟ್ಟಿಸಬೇಕು ಅದಕ್ಕೆ ಮುಟ್ಟಿಸಕ್ಕೆ ಮುಂಚೆ ಯಡಿಯೂರಪ್ಪ ಇದು ಸೇಡಲ್ಲ